हाय फ्रेंड्स, वेलकम टू प्रीतम नॉर्मल लाइफ कन्नड व्लॉग्स। नानु इवत्तु फ्लिपकार्ट अप्लिकेशन बगे इल्ली वीडियोदल्ली हेळक इष्ट पड्तीनि। आ फ्लिपकार्ट अप्लिकेशन अल्ली नानु ओंदु मोबाइल तर्सिदे। आ मोबाइल बंदी ओप्पो रेनो 7 प्रो। ई मोबाइल बंदी नानु 17th संजे, अवत् संजे बंदी नवंबर 17th संजे आर्डर माडिदिदु। अदर बॉक्स बंदी ई रीति इदे नोडि फ्रेंड्स, तोर्स्ता इदीनि। फ्लिपकार्ट पे लेटर ऑप्शन मूलक नानु तर्सिद्दिद्दु, अदु 34,999 रुपीस इत्तु। अदक्के नम्मतक्क 30,000 रुपीस बैलेंस इत्तु। अदु ईएमआई प्लान माडोण अंत 30,000 रुपीस इत्तु। अदल्लि बंदि 1,400 रुपीस नावु ओंदु Redmi Note 4 मोबाइल अन्नु एक्सचेंज माडिसिद्दे। ते 3,628 रुपीस बंदि नानु कट्टिद्दिद्दु फोन पे अल्लि, अवत्तु संजेने कट्टिद्दिद्दु। अदु 28 रुपीस बंदी, अदु फ्लिपकार्ट सेक्योर चार्जर्स अंत तगोंतारे मोबाइल सेक्योर आगि बरक्के अंत। अवागिन 3,600 रुपीस फोन पे अल्लि कट्टिद्दु, 28 रुपीस चार्जर्स अदन्नु कट्टिद्दि सेरिसि। ईग 5,028 रुपीस आल्मोस्ट पेमेंट आगिदे फ्रेंड्स। इन्नु 30,000 बंदि ईएमआई प्लान अंत सेलेक्ट माडिद्दु, अदु बंदि IDFC बैंक इंद अवरु नमगे ईएमआई कोड्तारे। IDFC बैंक ಅವರು ಬಂದಿ ಫ್ಲಿಪ್ಕಾರ್ಟ್ ಅವರಿಗೆ ಕೊಡ್ತಾರೆ। ನಾವು IDFC ಬ್ಯಾಂಕ್ ಅವರಿಗೆ ತಿಂಗಳ ತಿಂಗಳ ಕಟ್ಟೋದಿರುತ್ತೆ। ಅವರ ಪ್ಲಾನ್ ಪ್ರಕಾರ 2,837 ರೂಪೀಸ್ ಮಂತ್ಲಿ ಕಟ್ಟಬೇಕಾಗಿರುತ್ತೆ। ಮಂತ್ಲಿ ಮಂತ್ಲಿ ಅಷ್ಟು ಕಟ್ಟಬೇಕು। ಅದು ಬಂದಿ 12 ಮಂತ್ಸ್ ಗೆ ಅಂತ ಅವರು ಹೇಳಿದ್ರು। ಆಯ್ತು ಅಂತ 2,837 12 ಮಂತ್ಸ್ ಇಂದ ಮಂತ್ಲಿ ಮಂತ್ಲಿ ಅಷ್ಟು ಕಟ್ಟಬೇಕಿತ್ತು। ಆ ಪ್ಲಾನ್ ಗೆ ಸೆಲೆಕ್ಟ್ ಮಾಡ್ಕೊಂಡಿ ನಾವು ಆರ್ಡರ್ ಮಾಡಿದ್ವಿ। ಅದೇ ಮೊಬೈಲ್ ಬಂದಿ ನಾನು ತೋರಿಸುವನಲ್ಲ, ಇದೇ ಮೊಬೈಲ್ ಓಪೋ ರೇನೋ 7 ಪ್ರೋ। ಆಯ್ತು, ಅದು ಆರ್ಡರ್ ಮಾಡಿದ್ವಿ। ಅದು ಆರ್ಡರ್ ಮಾಡಬೇಕಾದ್ರೂ ಸಹ ನೋ ಕಾಸ್ಟ್ ಇಎಂಐ ಚಾರ್ಜಸ್, ಇಎಂಐ ಚಾರ್ಜಸ್ ಆರ್ಡರ್ ಮಾಡಿದಾಗ ಚಾರ್ಜಸ್ ಏನೂ ಇರಲ್ಲ ಅಂತ ಇತ್ತು। ಅದು ಎರಡು ಮೂರು ಸಲ ನಾವು ನೋಡಿದ್ದೀವಿ। ಆದ್ರೂ ಅದು ಮೊಬೈಲ್ ಬಂದಾಗ ಏನಂತ ತೋರಿಸಿದ್ದಾರೆ ಅಂದರೆ, 30,000 ಇಎಂಐ ಮಾಡಿದ್ವಲ್ಲ, ಅದಿನ್ನು 4,000 ರುಪೀಸ್ ಅವ್ರ ಲೆಕ್ಕಕ್ಕೆ ತಗೊಂಡಿಲ್ಲ, 35,000 ರುಪೀಸ್ ಮೊಬೈಲ್ ತಗೊಂಡಿದ್ದಾರೆ। ಆ 4,000 ಏನಕ್ಕೆ ಅಂತ ಅಷ್ಟು ತಗೊಂಡಿದ್ದೀರಾ ಅಂತ ಇಎಂಐ ಪ್ಲಾನ್ ಮಾಡಿದ್ರೆ, ಮೊಬೈಲ್ ಬುಕ್ ಮಾಡಿದ್ದಕ್ಕೆ 12 ಮಂತ್ಸ್ಗೆ 4,000 ರುಪೀಸ್ ಚಾರ್ಜಸ್ ಹಾಕಿದ್ದಾರೆ। ಆ 4,000 ರುಪೀಸ್ ಚಾರ್ಜಸ್ಸೇ ಕೊಡಂಗಿರಲಿಲ್ಲ ಅವರು। ಅವ್ರು ಫ್ಲಿಪ್ಕಾರ್ಟಲ್ಲಿ ನೋ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ। ಅದಕ್ಕೆ ನಾವು ಫ್ಲಿಪ್ಕಾರ್ಟ್ ಹೆಲ್ಪ್ ಲೈನ್ ಸೆಂಟರ್ಗೆ ಫೋನ್ ಮಾಡಿದ್ವಿ। ಅವರು ಕ್ಲೀನಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಫಸ್ಟ್ನೇ ಸಲಿ ಫೋನ್ ಮಾಡಿದಾಗ। ಆಮೇಲೆ ಅವರೇ ಫೋನ್ ಕಟ್ ಮಾಡ್ತಾರೆ ಫ್ರೆಂಡ್ಸ್। ಅದಾದಮೇಲೆ ಇನ್ನೊಂದು ಸಲಿ ಫೋನ್ ಮಾಡ್ತೀವಿ ನಾವು। ಫೋನ್ ಮಾಡಿದಾಗ ಒಂದು ಯಾರೋ ಒಬ್ರು ಎತ್ತಿ ಹೇಳ್ತಾರೆ, ಎಲ್ಲ ಡೀಟೇಲ್ಸ್ ಚೆನ್ನಾಗಿ ಕೊಡ್ತಾರೆ। ಅವಾಗ ಬಂದು 4,000 ರುಪೀಸ್ ಅವ್ರು ಅವಾಗ ನಿಮಗೆ ಹೇಳಿರಲಿಲ್ಲ, ಹೌದು ನಿಜ, ಬಟ್ ನಿಮಗೆಲ್ಲ ಬುಕ್ ಮಾಡಿ ಆರ್ಡರ್ ಮಾಡಾದ್ಮೇಲೆ ಅವ್ರು ನಿಮಗೆ 4,000 ರುಪೀಸ್ ಚಾರ್ಜಸ್ ಹಾಕಿದ್ದಾರೆ। ನಾವು ಇದಕ್ಕೇನು ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್। ನೋಡಿ ಫ್ರೆಂಡ್ಸ್, ಇದು ಸರಿನಾ ತಪ್ಪ ನೀವೇ ಹೇಳ್ರಿ ಫ್ರೆಂಡ್ಸ್। ಆಮೇಲೆ 4,000 ನೀವು ಕಟ್ಟಲೇಬೇಕು, ನಾವು ಏನು ಮಾಡೋಕ್ಕಾಗಲ್ಲ, ಅವ್ರು ಚಾರ್ಜಸ್ ಕೊಟ್ಟಿರಲಿಲ್ಲ, ಈಗ ಹಾಕಿದ್ದಾರೆ ಅಂತ ಹೇಳಿದ್ರು ಫ್ರೆಂಡ್ಸ್। ಈ ಬಿಲ್ಲಿಂಗ್ ಫುಲ್ಲು ಡೀಟೇಲ್ಸ್ ನಿಮಗೆ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್। ಯಾವುದೇ ಅಪ್ಲಿಕೇಶನ್ ಫ್ಲಿಪ್ಕಾರ್ಟ್ ಆಗಲಿ, ಯಾವುದೇ ಅಪ್ಲಿಕೇಶನ್ ಆಗಲಿ, ಅದನ್ನು ಬುಕ್ ಮಾಡಬೇಕಾದ್ರೆ ಒಂದು ಬಾರಿ ಎರಡು ಬಾರಿ ಕ್ಲೀನಾಗಿ ಚೆಕ್ ಮಾಡಿರಿ ಫ್ರೆಂಡ್ಸ್। ದುಡ್ಡೇ ಏನು ಸುಮ್ಮನೆ ಬರಲ್ಲ, ಅದನ್ನು ಕಷ್ಟಪಟ್ಟು ದುಡಿತಿರ್ತಾರೆ, ಅದನ್ನು ಕ್ಲೀನಾಗಿ ಚೆಕ್ ಮಾಡಿ ಫ್ರೆಂಡ್ಸ್। ಆ ಬಿಲ್ಲನ್ನು ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್। ನೋಡಿ ಫ್ರೆಂಡ್ಸ್, ನಾನೀಗ ಫ್ಲಿಪ್ಕಾರ್ಟಿಗೆ ಬಂದಿದ್ದೀನಿ, ನಾನು ಆರ್ಡರ್ ಮಾಡಿದ್ನಲ್ಲ ಅದ್ರ ಡೀಟೇಲ್ಸ್ ತೋರಿಸ್ತೀನಿ ನೋಡಿ। ಅಕೌಂಟಿಗೆ ಒಂದು ಆರ್ಡರ್ಸಿಗೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್। ನಾನು ಆರ್ಡರ್ ಮಾಡಿರೋದು ಬಂದು ಓಪೋ ರೆನೋ 7 ಪ್ರೋ 5G, ಅದು ಬ್ಲೂ ಒಂಥರ ಕಲರ್ ಮಿಕ್ಸ್ ಬಂದು 256 GB ಇದೆ। ಅದು ನಾವು ಎರಡು ಸಲ ಫೋನ್ ಮಾಡಿದ್ದೀವಿ ಫ್ರೆಂಡ್ಸ್, ಆ ಫೋನ್ ಎಲ್ಲ ಕಟ್ಟಾಗಿ ರಿಜೆಕ್ಟ್ ಎಲ್ಲ ಆದಮೇಲೆ ರಿಟರ್ನ್ ರಿಜೆಕ್ಟೆಡ್ ಅಂತ ಕೊಟ್ಟಿದ್ದಾರೆ। ಅವ್ರಿಗೆ ಫೋನಲ್ಲಿ ನಾವು ಹೇಳಿದ್ವಿ ಏನಂತ, ನಾವು ರಿಟರ್ನಿಗೆ ಹಾಕ್ತೀವಿ, ನಮಗೆ ಅಷ್ಟು ಬೇಡ, ನಾವು ಕೊಟ್ಟಿರೋ ದುಡ್ಡನ್ನು ಕೊಡ್ರಿ ಅಂತ, ಅದಕ್ಕೆ ಈ ಥರ ಮಾಡಿದ್ದಾರೆ, ರಿಟರ್ನ್ ರಿಜೆಕ್ಟೆಡ್। ಹಂಗಂದ್ರೆ ಅವ್ರು ರಿಟರ್ನ್ ಇಸ್ಕೊಂಡು ಹೋಗಲ್ಲ, ಫೋನಲ್ಲಿ ಏನಾದ್ರು ಫೋನು ಬರೀ ರಿಪ್ಲೇಸ್ಮೆಂಟ್ ಆಗುತ್ತೆ। ಹಂಗಂದ್ರೆ ಫೋನ್ ಏನಾದ್ರು ವಿತಿನ್ 7 ಡೇಸಲ್ಲಿ ಏನೂ ಆಯಿತು ಅಂದರೆ ಫೋನ್ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಹೊರತು ಅವ್ರು ರಿಟರ್ನ್ ತಗೊಂಡು ಹೋಗಲ್ಲ ಅಂತ ಕಂಪ್ನಿಯಿಂದನೇ ಈ ಥರ ಎಡಿಟ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್। ನಾವೇನು ಮಾಡೋಕ್ಕೂ ಆಗ್ತಿಲ್ಲ ಇದನ್ನು। ಅದು ಪ್ರೈಸ್ ಬಂದು ಇರೋದು 47,990 ರುಪೀಸ್ ಫ್ರೆಂಡ್ಸ್, ಅದು ಸೆಲ್ಲಿಂಗ್ ಪ್ರೈಸ್ ಅಂತ ಬಂದು ಅಷ್ಟಿದೆ, ಎಕ್ಸ್ಟ್ರಾ ಡಿಸ್ಕೌಂಟ್ ಅಂತ ಕೊಟ್ಟರು ಫ್ರೆಂಡ್ಸ್, 12,991 ರುಪೀಸ್ ಎಲ್ಲ ಟೋಟಲ್ ಅವೆಲ್ಲ ಮೈನಸ್ ಆಗಿ ಪ್ರೈಸ್ ಬಂದಿದ್ದು 34,999 ರುಪೀಸ್। ಅದಕ್ಕೆ ಅವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಸೆಕ್ಯೂರ್ ಪ್ಯಾಕಿಂಗ್ ಚಾರ್ಜಸ್ಸು ಅಂತೆಲ್ಲ, ಅದಲ್ಲಿ ಬಂದು 69 ರುಪೀಸ್ ಹಾಕಿದ್ದಾರೆ।
ಮತ್ತೆ ಅದನ್ನು ಡಿಸ್ಕೌಂಟ್ ಮಾಡಿದರೆ ಅದೇ 40 ರುಪೀಸ್. ಮತ್ತೆ ವ್ಯಾಲ್ಯೂ ಓಲ್ ಫೋನ್ ಕೊಟ್ಟಿದ್ದೆ ಅದು ರೆಡ್ಮಿ ನೋಟ್ 4 ಕೊಟ್ಟಿದ್ನಲ್ಲ ಫೋನು, ಅದೇ ಫೋನು 1500 ರುಪೀಸಿಗೆ ತಗೊಂಡು ಮತ್ತೆ 100 ರುಪೀಸ್ ಚಾರ್ಜ್ ಪಿಕಪ್ ಚಾರ್ಜ್ ಅಂತ ತಗೊಂಡಿದ್ದಾರೆ. ಟೋಟಲ್ ಅಮೌಂಟ್ ಬಂದು ಆಗಿರೋದು 35,028 ರುಪೀಸ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮ್ಮ ಮುಂದೆನೇ ಕ್ಯಾಲ್ಕುಲೇಟ್ ಮಾಡ್ತೀನಿ. ಈಗ 2,837 ರುಪೀಸ್ ಇಂಟು 12 ಮಂತ್ಸ್ ಅಂತ ಹಾಕಿದ್ರೆ 34,000 ರುಪೀಸ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇದಕ್ಕೆ ಮತ್ತೆ 3,628 ರುಪೀಸ್ ಪೇಮೆಂಟ್ ಮಾಡಿದ್ದು ಅವರಿಗೆ, ಪ್ಲಸ್ 1,500 ರುಪೀಸ್ ಮೊಬೈಲ್ ಇದಾಕಿದ್ದು, ರೆಡ್ಮಿ ನೋಟ್ 4 ಮೊಬೈಲ್ ಕೊಟ್ಟಿದ್ದು, ಪ್ಲಸ್ 200 ರುಪೀಸ್ ಚಾರ್ಜ್ ಆಯಿತು ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಈಗ ಬಂದು 39,372 ರುಪೀಸ್ ಆಯಿತು ಫ್ರೆಂಡ್ಸ್. ನಿಮ್ಮ ಮುಂದೆನೇ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಏನಕ್ಕೆ ತೋರಿಸ್ತೆ ಅಂದರೆ, ನೀವು ಏನೇ ಮಾಡ್ಬೇಕಾದ್ರೆ ಆರ್ಡರ್ ಫ್ಲಿಪ್ಕಾರ್ಟಲ್ಲಿ ಇಲ್ಲ ಯಾವುದೇ ಅಪ್ಲಿಕೇಶನಲ್ಲಿ ಹುಷಾರಾಗಿರಿ ಫ್ರೆಂಡ್ಸ್. ಅದು ಬೇರೆ ಮೊಬೈಲ್ ಎಕ್ಸ್ಚೇಂಜ್ ಮಾಡಿಸ್ಬೇಕಾದ್ರೆ ಇನ್ನೂ ಹುಷಾರಾಗಿರ್ಬೇಕು ಫ್ರೆಂಡ್ಸ್. ನೀವು ಆ ಮೊಬೈಲ್ ತಗೊಂಡು, ಹಳೆ ಮೊಬೈಲ್ 5 ಇಯರ್ಸ್ ಆಗಿರ್ಬೋದು, ಅದ್ರದ್ದು ಬಾಕ್ಸ್ ಕೇಳ್ತಾರೆ, ಬಿಲ್ಲೂ ಕೇಳ್ತಾರೆ, ಚಾರ್ಜರು ಕೇಳ್ತಾರೆ ಫ್ರೆಂಡ್ಸ್. ಅದೇನು ಇಲ್ಲ ಅಂದರೆ, ಈಗ ಚಾರ್ಜರ್ ಇಲ್ಲ ಅಂದ್ರೂ ಸಹ ಸಪ್ರೇಟ್ ಚಾರ್ಜ್, ಬಾಕ್ಸ್ ಇಲ್ಲ ಅಂದ್ರೂ ಚಾರ್ಜ್ ಮಾಡ್ತಾರೆ ಫ್ರೆಂಡ್ಸ್. ಮೊದಲೇ ಅವ್ರು ಕಮ್ಮಿ ರೇಟಿಗೆ ತಗೊಂಡಿರ್ತಾರೆ, ಇನ್ನೂ ಚಾರ್ಜ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಹುಷಾರಾಗಿರ್ರಿ ಫ್ರೆಂಡ್ಸ್, ಏನೇ ಮಾಡ್ಬೇಕಾರೇನು. ನೋಡ್ರಿ ಫ್ರೆಂಡ್ಸ್, ಈಗ 4,000 ರುಪೀಸ್ ಆಯಿತು. ಅಲ್ಲಿ ಬಂದು 35,000 ರುಪೀಸ್ ಅಂತ ಅಲ್ಲಿ ಕೊಟ್ಟೇ ಇದ್ರು ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಅಷ್ಟು ಇದ್ದಿದ್ದು. ಈಗ ನಮಗಾಗಿರೋ 39,272 ರುಪೀಸ್ ಆಗಿದೆ. ನೀವು ಸಹ ಯಾವಾಗಲೂ ಅಷ್ಟೇ ಕ್ಲೀನಾಗಿ ಏನೇ ಬುಕ್ ಮಾಡಬೇಕು ಚೆಕ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ರಿ ಫ್ರೆಂಡ್ಸ್. ಇಂಟ್ರೆಸ್ಟ್ ಇದೆಯಾ ಇಲ್ವಾ, ನೋ ಕಾಸ್ಟ್ EMI, ಅವೆಲ್ಲ ಕ್ಲೀನಾಗಿ ಚೆಕ್ ಮಾಡಿರಿ ಫ್ರೆಂಡ್ಸ್. ನಮಗೆ ಸುಮ್ಮನೆ ಇಂಟ್ರೆಸ್ಟ್ ಕೊಡಂಗಾಯ್ತು. ಅದು ರಿಟರ್ನೂ ಇರಲಿಲ್ಲ, ರಿಟರ್ನ್ 7 ಡೇಸ್ ಅಂತ ಇತ್ತು. ಬಟ್ ಆ ಥರ ಫೋನೆಲ್ಲ ಮಾಡಿದ್ದಕ್ಕೆ ನಾವು ರಿಟರ್ನ್ ಕೊಡಲ್ಲ ಅಂತ ಎಲ್ಲ ಹೇಳಿದರು. ಅದು ರಿಪ್ಲೇಸ್ಮೆಂಟ್ ಅಷ್ಟೇ ಇದ್ದಿದ್ದು, ಏನು ಪ್ರಾಬ್ಲಮ್ ಇದ್ದರೆ ರಿಟರ್ನೇ ಇಲ್ಲ ಅಂತ ಹೇಳಿದರು. ಮೊಬೈಲ್ ರಿಪ್ಲೇಸ್ ಮಾಡ್ತೀವಿ. ಅದಕ್ಕೆ 39,000 ರುಪೀಸ್ 4,000 ಸುಮ್ಮನೆ ಚಾರ್ಜ್ ಕೊಡ್ದಂಗಾಯ್ತು. ನೀವು ಬುಕ್ ಮಾಡ್ಬೇಕಾದ್ರೆ ಯಾವಾಗಲೂ ಗಮನ ಇಟ್ಟು ಕ್ಲೀನಾಗಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನಿಮಗೂ ಹೆಲ್ಪ್ ಆಗಿರುತ್ತೆ, ಹೆಲ್ಪ್ ಆಗಿದೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.